ಆದರೆ ಇಟ್ ಇಸ್ ನಾಟ್ ಸನ್ಯಾಸ. ಅದೊಂದು ನಾನೇ ಉತ್ತರ ಕೊಟ್ಟುಬಿಟ್ಟು ಎಲ್ಲರೊಳಗೊಂದಾಗೂ ಮಂಕುತಿಮ್ಮ. ಅವ ಸತ್ಯದ ದೀಕ್ಷೆ ತಗೊಂಡಿರ್ತಾನೆ, ಕಾವ್ಯ ಹುಟ್ಟಿರುವುದಿಲ್ಲ. ಅವನಿಗೆ ಯಾವ ನಿಯಮಗಳು ಅಳವಡಿಸ ಅಗೋರಿಗಳಿಗೆ, ನಾಥ ಪಂಥದವರಿಗೆ, ಅವಧೂತ ಪಂಥಕ್ಕೆ ಸನ್ಯಾಸದ, ಈಗ ನೀವು ನೋಡ್ತಾ ಇರೋ ಪರಮಹಂಸ ಸನ್ಯಾಸದ ನಿಯಮ ಒಳಪಡುವುದಿಲ್ಲ. ಯಾರು ಹೇಳ್ತಾರೆ, ಅವನೊಮ್ಮೆ ರೋಡಲ್ಲಿ ಇರ್ತಾರೆ, ಅವನಿಗೆ ಸ್ಮಶಾನನೂ ಒಂದೇ, ಅವಧೂತನಿಗೆ ಸಾಮ್ರಾಜ್ಯವು ಅನ್ನ ಟಾಯ್ಲೆಟ್ ಅನ್ನು ಒಂದೇ ಅಂತ ಜ್ಞಾನದಿಂದ ನೋಡುದು ಅವಧೂತ ಸ್ಥಿತಿ. ಅನ್ನನೇ ಇಲ್ಲ ಟಾಯ್ಲೆಟ್ ಆಗೋದು, ನಿಮ್ಮೆ ಆರೋಗ್ಯ. ವೆಜ್ಜು ನಾನ್ ವೆಜ್ ಉಂಟಾಗ ಉಂಟು, ನಮ್ಮ ಪ್ರಕಾರ ಜಲಸಿ ಹೊಟ್ಟೆ ಕಿಚ್ಚು ನಾನ್ ವೆಜ್ಜು, ಅಹಂಕಾರ ನಾನ್ ವೆಜ್, ಇದೆರಡು ಬಿಟ್ಟರೆ ಅವನ ಅವತ್ತಿದ್ದು ವೆಜಿಟೇರಿಯನ್. ಯಾಕೆ ನೀವು ತಿಂದು ಸೊಪ್ಪೆ ಇಲ್ಲ ಮಾಂಸ ಆಗೋದು ಕುರಿಯೊಳಗೆ, ಅದನ್ನೇ ಚಿಕನ್ ಮಾಡಿ ತಿಂತೀವಿ, ಮತ್ತೆ ಅದು ಮೋಷನ್ ಆಗಿ ಮಣ್ಣಾಗ್ತದೆ, ಎಗೇನ್ ಅದು ಮಣ್ಣೆ ಆಗ್ತದೆ. ಶುರು ಆದಿ ಮಣ್ಣೆ, ಅಂತ್ಯ ಮಣ್ಣು, ತಿಂತಾ ಇರೋದು ಮಣ್ಣು. ಈ ಜ್ಞಾನ ಇದ್ದವನನ್ನು ಅವಧೂತ ಅಂತ ಹೇಳ್ತಾರೆ. ಕಾನ್ಶಿಯಸ್ ಇಂದ ಬದುಕುವುದು, ಇಟ್ ಇಸ್ ನಾಟ್ ವೇಷ. ಯಾರು ನೀವು ರುದ್ರಾಕ್ಷಿ ಹಾಕಲ್ಲ, ಭಸ್ಮ ಹಚ್ಚಲ್ಲ, ಹಚ್ಚಿ ಅದರಿಂದ ಹಚ್ಚಿ ಒಳಗೆ ಶುದ್ಧ ಆಗುತ್ತೆ ಅನ್ನೋದು ನನ್ನ ಅನುಭವಕ್ಕೆ ಬರಲಿಲ್ಲ. ಅದು ಸಾಧು, ಅದಕ್ಕೆ ಸಲಕರಣೆಗಳಿರ್ಬೋದು. ಒಳಗೆ ಭಸ್ಮ ಆಗುವುದು ಭಸ್ಮ ಹಚ್ಚು ಅಂತ, ಭಸ್ಮ ಆಗುವ ಆಂತರಿಕ ಶುದ್ಧಿಯೇ ನೋಡಿ ಬಾಪು ಶುರು ಹೇಳಿದ್ದಾರೆ. ಆಂತರ್ಯವೇ ಬಾಹ್ಯ, ನಿಮ್ಮ ಅಂತರಂಗ ಬಹಿರಂಗ ಆಗ್ಬೇಕು, ಎರಡೆರಡು ಇಟ್ಕೊಳ್ಬೇಡಿ, ಎರಡು ತೀರಿ ಅಂತ ವೆಂಕಟಾಚಲ್ಯ ಅವರು ಹೇಳ್ತಾರೆ. ನಮ್ಮೊಳಗೆ ಎರಡು ಉಂಟಲ್ಲ, ಬೆಂಗಳೂರಲ್ಲಿ ಊಟ ಆಯ್ತಾ ಕೇಳೋದು, ಯಾಕೆ ಮತ್ತೊಂದು ಊಟಕ್ಕೆ ಬರಲ್ಲ ಅಂತ ಯಾರು. ಮೊನ್ನೆ ಯಾರೋ ಕೇಳಿದ್ರು, ನೀವು ಗ್ರಾಮಾಭಿವೃದ್ಧಿ ಶುರು ಮಾಡಿದ್ದೆ ಯಾಕೆ, ಮಣಿಹಗಡೆ ಹಳ್ಳಿಯಿಂದ ಬಂದಿದ್ದು, ನಿನ್ನೆ ಪ್ರೇಯರ್ ಎಲ್ಲ ಮಾಡ್ತಾ ಗುರುಗಳು ಅವನ ಹೆಸರು ಸಜೆಸ್ಟ್ ಮಾಡಿದ್ರು. ಹಳ್ಳಿ ಮಧ್ಯೆ ಬೆಳೆದವನಿಗೆ ಹಳ್ಳಿಗರ ಕಷ್ಟ ಚೆನ್ನಾಗುತ್ತೆ. ಅವನು ಅಂತವನು ಕೈ ಕೊಟ್ರೆ ಆ ಕೆಲಸ ಸುಲಭ. ರಾಮಣ್ಣ ಗೋಶಾಲೆಯಿಂದನೇ ಬೆಳೆದಿದ್ದು, ರಾಮಣ್ಣನಿಗೆ ಗೋವಿನ ಕೆಲಸ ಕೊಟ್ರೆ 100% ಚೆನ್ನಾಗ. ಹಾಗೆ ಪ್ರತಿಯೊಬ್ಬರಲ್ಲೂ ಒಳ್ಳೊಳ್ಳೆ ಅಂಶಗಳಿವೆ, ಪಜಲ್ಸ್ ಆಗಿದೆ. ಬಾದಾಮಿಗೂ ಒಳ್ಳೇದು, ಗೋಡಂಬಿಗೂ ಒಳ್ಳೇದು, ಮತ್ತಿನಿಂದ ಪಿಸ್ತಲ್ಲೂ ಒಳ್ಳೇದು. ಆದ್ರೆ ಕಂಟೆಂಟ್ ಬೇರೆ ಆದ್ರೂ ಅದರೊಳಗಿರೋ ಕ್ವಾಲಿಟಿಗಳಿಗೆ ಅದರದ್ದೇ ಆದ ಸ್ಪೆಸಿಫಿಕ್ನೆಸ್ ಇತ್ತು. ನಾವು ಅದನ್ನು ತಿಳ್ಕೊಳ್ಬೇಕು. ಅದನ್ನೇ ಗಾಂಧಿ ಹೇಳಿ, ವ್ಯಕ್ತಿಯನ್ನ ದ್ವೇಷ ಮಾಡಬೇಡ, ಅವನಲ್ಲಿರೋ ಕೆಟ್ಟ ವ್ಯಕ್ತಿತ್ವವನ್ನ ದ್ವೇಷ ಮಾಡು. ಅತ್ತೆ ಸೊಸೆ ಗಲಾಟೆ ಅವಾಗ ಆಗುದಿಲ್ಲ, ಅತ್ತೆ ಸೊಸೆ ದ್ವೇಷ ಮಾಡುವುದಿಲ್ಲ, ಅವಾಗ ಸೊಸೆಯಲ್ಲಿರೋ ಕೆಟ್ಟ ಕೂಡ ದ್ವೇಷ ಮಾಡಿ ಸರಿ ಮಾಡ್ಲಿಕ್ಕೆ ನೋಡ್ತಾಳೆ. ಇದೇ ಅಹಿಂಸೆ. ಅಹಿಂಸೆ ಸಂಸಾರಕ್ಕೆ ತಂದ್ರೆ ಹೇಗೆ, ಮಗ ಸಿಗರೆಟ್ ಸೇರಿದನ್ನ ಅಪ್ಪ ದ್ವೇಷ ಮಾಡ್ತಾನೆ, ಮಗನು ದ್ವೇಷ ಮಾಡುವುದಿಲ್ಲ, ಅವಾಗ ಸರಿ ಮಾಡ್ತಂತ. ಈ ಅದಕ್ಕೆ ನಮ್ಮ ಮನೆ ಐ ಜಿ ಅವರಿಂದ ಇದ್ದು ಬೋಲೆ ನೋಡಿಯೋದ್ರಿಂದ ಕಳ್ಳರು ಬದಲಾಗ್ತಾರೆ. 100% ಆಗಲ್ಲ, ಅವನಿಗೆ ಗೊತ್ತು, ಕದ್ರು ಇದೇ ಹೊಡೆತ, ಚಿನ್ನ ಕದ್ರು ಅದೇ ಹೊಡೆತ, ಗೇಲಿ ಮಾಡಿದ್ರು ಇದೇ ಹೊಡೆತ, ಫಿಕ್ಸ್. ಅವನೊಂದು ಲಾಯರ್ ಫಿಕ್ಸ್ ಮಾಡ್ಕೊಂಡಿರ್ತಾನೆ, ಸೇಫ್ಟಿ ಝೋನಿ ಪ್ರೊಟೆಕ್ಷನ್. ಸೊಳ್ಳೆಗೆ ಸೊಳ್ಳೆ ಪರದೆ ಅಂತೀವಲ್ಲ, ನಾವು ಜನರ ಬ್ರೈನಿನ ಮೇಲೆ ಕೆಲಸ ಮಾಡ್ಬೇಕು ಬಿಟ್ರೆ, ಅವರಿಗೆ ನೀವು 10 ಸಲಿ ಸ್ನಾನ ಮಾಡಿ, 8 ಸಲಿ ಜಪ ಹೇಳಿ, ಅದರಿಂದ ಶುದ್ಧಿಯನ್ನ ಅವನಿಗೆ ಗೊತ್ತಾಗ್ಬೇಕು, ನಾನು ಸರಿ ಇಲ್ಲ ಇದಕ್ಕೆ ಗೊತ್ತಾಗಿದೆ. ಅದಕ್ಕೆ ಪಡ್ಕೊಳ್ಳೋದು ಮೈಕಲ್ ಇಂಪ್ಯೂರ್ ಇಂಪರ್ಫೆಕ್ಟ್, ಯಾಕಂದ್ರೆ 10 ಸಲ ಹೇಳ್ಬೇಕು.